ಜಿಂದಾಲ್ಗೆ ಭೂಮಿ ಕೊಡೋ ವಿಚಾರದಲ್ಲಿ ಜೆಡಿಎಸ್ ಕಾಂಗ್ರೆಸ್ ನಡುವೆ ವೈಮನಸ್ಸಿರೋದು ಜಗಜ್ಜಾಹಿರಾಗಿದೆ. ಇದೀಗ ರಸ್ತೆ ಕಾಮಗಾರಿಗಳ ವಿಷಯದಲ್ಲಿ ಡಿಸಿಎಂ ಪರಮೇಶ್ವರ್ ಸಚಿವ ಎಚ್ಡಿ ರೇವಣ್ಣಗೆ ಬೆಂಡೆತ್ತಿದ್ದಾರೆ. ಇನ್ನು ಡಿಕೆ ಶಿವಕುಮಾರ್ ಅವರ ಜಲಸಂಪನ್ಮೂಲ ಇಲಾಖೆಯ ಕೆಲಸದ ಬಗ್ಗೆ ಕೂಡ ಬೇಸರ ವ್ಯಕ್ತಪಡಿಸಿರುವ ಡಿಸಿಎಂ ಅಧಿಕಾರಿಗಳನ್ನು ಬೆಂಡೆತ್ತಿದ್ದಾರೆ. ಪಿಡಬ್ಲ್ಯೂಡಿ ಕಾಮಗಾರಿಗಳ ವಿಳಂಬಕ್ಕೆ ಆಕ್ರೋಶ. ರೇವಣ್ಣಗೆ ಬೆಂಡೆತ್ತಿದ್ದ ಡಿಸಿಎಂ ಪರಮೇಶ್ವರ್. ದೇವೇಗೌಡರ ಕುಟುಂಬದಲ್ಲಿ ರೇವಣ್ಣ ಹೇಳಿದಂತೆಯೇ ಆಗಬೇಕು. ಖಾತೆ ಹಂಚಿಕೆಯಿಂದ ಹಿಡಿದು ಅಧಿಕಾರಿಗಳ ವರ್ಗಾವಣೆ ತನಕ ಎಲ್ಲವೂ ರೇವಣ್ಣನವರ ಅನಿಸಿಕೆ ಅಭಿಪ್ರಾಯ ಇಲ್ಲದೆ ನಡೆಯಲ್ಲ ಅನ್ನೋದು ಆಗಾಗ ಕೇಳಿ ಬರೋ ಮಾತು. ಹೀಗೆ ಸೂಪರ್ ಸಿಎಂ ಎಂದೇ ಖ್ಯಾತಿಯಾದ ಎಚ್ಡಿ ರೇವಣ್ಣಗೆ ಇಂದು ಡಿಸಿಎಂ ಪರಮೇಶ್ವರ್ ಪಿಕ್ಚರ್ ಬಿಡಿಸಿದ್ದಾರೆ. ವಿಧಾನಸೌಧದಲ್ಲಿ ನಡೆದ ಲೋಕೋಪಯೋಗಿ ಇಲಾಖೆಯ ಅಧಿಕಾರಿಗಳ ಸಭೆಯಲ್ಲಿ ಸಚಿವ ಎಚ್ಡಿ ರೇವಣ್ಣ ಹಾಗೂ ಡಿಸಿಎಂ ಪರಮೇಶ್ವರ್ ನಡುವೆ ವಾಗ್ವಾದ ನಡೆದಿದೆ. ರಸ್ತೆ ಕಾಮಗಾರಿಗಳು ಸರಿಯಾದ ಟೈಮ್ಗೆ ಮುಗಿದಿಲ್ಲ. ಒಬ್ಬ ಗುತ್ತಿಗೆದಾರನಿಗೆ ಮತ್ತಷ್ಟು ಟೈಮ್ ಕೊಟ್ರೆ ಕಾಮಗಾರಿಯ ವೆಚ್ಚ ಹೆಚ್ಚಾಗುತ್ತೆ. ನೀವು ಫಿಕ್ಸ್ ಮಾಡಿದ ಟೈಮ್ನೊಳಗೆ ಯಾಕೆ ಕೆಲಸ ಮುಗಿಸಿಲ್ಲ ಎಂದು ಅಧಿಕಾರಿಗಳನ್ನ ಪರಮೇಶ್ವರ್ ತರಾಟೆಗೆ ತೆಗೆದುಕೊಳ್ತಿದ್ರು. ಆದ್ರೆ ಸಚಿವ ರೇವಣ್ಣ ಮಾತ್ರ ಆಗಾಗ ನಡುವೆ ಬಾಯಿ ಹಾಕ್ತಿದ್ರು. ಇಷ್ಟಾದ್ರೂ ಪರಮೇಶ್ವರ್ ಬೆಂಡೆತ್ತೋದನ್ನ ನಿಲ್ಲಿಸಲಿಲ್ಲ. ಅಧಿಕಾರಿಗಳ ಜೊತೆ ನಾನ್ ಮಾತನಾಡುವಾಗ ನಿಮ್ದೇನ್ರಿ, ಸುಮ್ನಿರೋಕಾಗಲ್ವಾ ಎಂದು ಗರಂ ಆಗಿದ್ರು. ಅಲ್ಲದೆ ಶಾಲೆಗೆ ಸಂಪರ್ಕ ಕಲ್ಪಿಸೋ ಸೇತುವೆ ನಿರ್ಮಾಣದ ಅಗತ್ಯವಿದ್ದಾಗಲೂ ಮೊದಲೇ ಯಾಕೆ ಮಾಡಲ್ಲ? ಸಿಎಂ ಕುಮಾರಸ್ವಾಮಿ ಹೇಳಿದ ಮೇಲೆಯೇ ಆ ಕೆಲಸ ಮಾಡ್ತಿರಲ್ಲ. ನಿಮ್ಮ ಇಲಾಖೆಯಲ್ಲಿ ಔಟ್ ಸೋರ್ಸ್ ಕೊಡ್ತಿದ್ದೀರಾ, ನಿಮಗೆ ಪರಿಜ್ಞಾನ ಇಲ್ವಾ ಎಂದು ಅಧಿಕಾರಿಗಳಿಗೆ ರೇವಣ್ಣ ಸಮ್ಮುಖದಲ್ಲೇ ಚಾರ್ಜ್ ಮಾಡಿದ್ರು. ಈ ವೇಳೆ ರಸ್ತೆ ಕಾಮಗಾರಿಗಳ ರೂಟ್ ಮ್ಯಾಪ್ ಮಾಡಿಕೊಳ್ಳುವಂತೆಯೂ ಸೂಚಿಸಿದ್ರು. 5 ವರ್ಷ ಬರೋದಿಲ್ಲ, ಆಗ್ಲೇ ಒಂದೇ ವರ್ಷಕ್ಕೆ ಒಂದು ಮಳೆಗಾಲದಲ್ಲಿ ಎಲ್ಲ ಕಿತ್ಕೊಂಡು ಹೋಗುತ್ತೆ, ಗುಂಡಿಗಳು ಬೀಳುತ್ತೆ, ಮತ್ತೆ ತಿರ್ಗ ಅದೇ ರಸ್ತೆಗೆ ಅಗೈನ್ ಹಣ ಕೇಳ್ತಾರೆ. ಯಾವ ಆಧಾರದ ಮೇಲೆ ನೀವು ರಸ್ತೆಗಳನ್ನ ಆಯ್ಕೆ ಮಾಡ್ತೀರಿ? ಏನಾದ್ರೂ ರೋಡ್ ಮ್ಯಾಪ್ ಮಾಡಿ ನಾವು ಇನ್ನು 5 ವರ್ಷದಲ್ಲಿ ರಾಜ್ಯದ ಎಲ್ಲ ರಸ್ತೆಗಳನ್ನ ನಾವು ಪಕ್ಕಾ ಮಾಡಿಬಿಡ್ತೀವಿ. ಇನ್ಯಾವುದು ಕೂಡ ನಾವು ಬರೀ ರಿಪೇರಿ ಒಂದು ಬಿಟ್ರೆ ನಮ್ಗೆ ಇನ್ನೇನು ಹೊಸದಾಗಿ ಯಾವುದು ರಸ್ತೆ ಮಾಡೋ ಅಷ್ಟಿಲ್ಲ ಸ್ವಾಮಿ ಅಂತೇಳಿ. ಇಸ್ ದೇರ್ ಎ ರೋಡ್ ಮ್ಯಾಪ್ ಇನ್ ದಿ ಡಿಪಾರ್ಟ್ಮೆಂಟ್? ಮಾಡಿದ್ದೀರಾ ಅದನ್ನ? ಪರಮೇಶ್ವರ್ ಗರಂ ಆಗ್ತಿದ್ದಂತೆ ಉತ್ತರ ನೀಡಿದ ಸಚಿವ ರೇವಣ್ಣ, ನಮ್ಮ ಬಳಿ ಸಿಬ್ಬಂದಿ ಕೊರತೆ ಇದೆ, ನೀವು ಹೇಳಿದಂತೆ ನಾವು ಯಾರಿಗೂ ಔಟ್ ಸೋರ್ಸ್ ಕೊಟ್ಟಿಲ್ಲ, ಗುಣಮಟ್ಟದಲ್ಲಿ ಕಾಂಪ್ರಮೈಸ್ ಇಲ್ಲ, ಈಗಾಗಲೇ ಸರಿಯಾಗಿ ಕೆಲಸ ಮಾಡದೆ ವಿಳಂಬ ಮಾಡೋ ಗುತ್ತಿಗೆದಾರರಿಗೆ ನೋಟಿಸ್ ನೀಡಲಾಗಿದೆ ಎಂದು ಸಮಜಾಯಿಷಿ ನೀಡಿದ್ದಾರೆ. ಚೀಫ್ ಇಂಜಿನಿಯರ್ ಕ್ವಾರ್ಟರ್ ಮಂತ್ಲಿ ಒಂದು ಮೀಟಿಂಗ್ ಮಾಡ್ತಾರೆ, ಆ ಮೀಟಿಂಗ್ ನಲ್ಲಿ ಚರ್ಚೆ ಆಗಿ ಆ ಕಾಂಟ್ರಾಕ್ಟರ್ ಏನಾದ್ರು ಆ ಮಂತ್ಲಿ ಕೆಲಸ ಮಾಡಿದ್ರು ಅವ್ನಿಗೆ ನೋಟಿಸ್ ಕೊಡ್ಬೇಕಾಗುತ್ತೆ, ಅದನ್ನ ಕಟ್ಟುನಿಟ್ಟಾಗಿ ನಾವು ಜಾರಿ ತರಬೇಕು ಅಂತ ಈಗಾಗಲೇ ಇಲಾಖೆ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೀನಿ. ನನ್ನ ಕಡೆಯಿಂದ ಇವತ್ತು ಹಲವಾರು ಮೀಟಿಂಗ್ ಮಾಡಿ ಮತ್ತು ಅದಲ್ದಲ್ಲಿ ಇನ್ನೊಂದು ಎಸ್ಟಿಮೇಟ್ ಕಾಸ್ಟ್, ಯಾವುದೇ ಎಸ್ಟಿಮೇಟ್ ಅಂದಾಜು ಕಾಸ್ಟ್ 45% ಅಥವಾ 30% 40% ನಮ್ಮ ಇಲಾಖೆಯಲ್ಲಿ ನಾವು ಯಾವುದೂ ಕೊಟ್ಟಿಲ್ಲ ಇಲ್ಲಿವರೆಗೆ. ರೇವಣ್ಣರ ಮಾತಿನಿಂದ ಸುಮ್ಮನಾಗದ ಪರಮೇಶ್ವರ್, ನಾನು ನಿಮ್ಮ ಇಲಾಖೆ ದೋಷಣೆ ಮಾಡ್ತಿಲ್ಲ, ಆದರೆ ಎಲ್ಲಿ ತಪ್ಪಾಗಿದೆ ಅನ್ನೋದನ್ನ ಸರಿಪಡಿಸಿಕೊಳ್ಳಿ ಅಂತ ಹೇಳಿದ್ದೇನೆ ಎಂದ್ರು. ಆಗ ರೇವಣ್ಣ ನಿಮ್ಮ ಸಲಹೆಗಳನ್ನು ತೆಗೆದುಕೊಳ್ಳುವೆ ಎಂದು ಸೈಲೆಂಟ್ ಆಗಿದ್ದಾರೆ. ಇವರಿಬ್ಬರ ವಾಗ್ವಾದದ ನಂತರ ಮಾತನಾಡಿದ ಸಿಎಂ ಕುಮಾರಸ್ವಾಮಿ, ಯಾರು ಟೀಕೆ ಮಾಡ್ತಾರೆ ಅಂತ ಸರ್ಕಾರ ದೋಷಣೆಗೆ ಒಳಗಾಗೋದಿಲ್ಲ, ರಾಜ್ಯದ ಅಭಿವೃದ್ಧಿ ಕುರಿತ ಚರ್ಚೆಗೆ ಸರ್ಕಾರ ಮುಕ್ತವಾಗಿದೆ ಎಂದ್ರು. ನಿಮ್ಮಿಂದ ಒಂದು ಉತ್ತಮವಾದಂತಹ ಕಾರ್ಯವನ್ನು ನಾವು ನಿರೀಕ್ಷೆ ಮಾಡ್ತಾ ಇದ್ದೇವೆ. ಇವತ್ತು ನಿಮ್ಗಳಿಗೆ ಏನಾದರೂ ಸಮಸ್ಯೆಗಳಿದ್ರೆ ನೇರವಾಗಿ ಬಂದು ಮುಖ್ಯ ಕಾರ್ಯದರ್ಶಿಗಳಿಗೆ ಅವ್ರ ಮುಂದಲಾದ್ರೂ ಹೇಳಬಹುದು, ನನ್ನ ಹತ್ರವಾದ್ರೂ ಬಂದು ಹೇಳಬಹುದು. ಅಣ್ಣ ತಮ್ಮನ ಮೇಲೆ ಪರಮೇಶ್ವರ್ ಕೋಪಾತಾಪ. ಸಿಎಂ ಜೊತೆಗೆ ಸಭೆಯಿಂದ ಹೊರ ನಡೆದ ರೇವಣ್ಣ, ನೀವೇ ಮೀಟಿಂಗ್ ಮಾಡ್ಕೊಳ್ಳಿ ಎಂದ ರೇವಣ್ಣ. ಮಾತಿಗೆ ಮಾತು ಬೆಳೆದಾಗ ಜಮೀರ್ ಜೊತೆ ಮೀಟಿಂಗ್ ಇದೆ ಅಂತ ಸಿಎಂ ಸಭೆಯಿಂದ ಎದ್ದು ಹೊರ ನಡೆದ್ರು. ಆಗ ಸಿಎಂ ಹಿಂದೆಯೇ ರೇವಣ್ಣ ಕೂಡ ಹೊರಗೆ ಹೋಗೇ ಬಿಟ್ರು. ಆಗ ಸಿಟ್ಟಾದ ಪರಮೇಶ್ವರ್, ಅಣ್ಣ ತಮ್ಮ ಇಬ್ಬರು ಹೋದ್ರೆ ಮೀಟಿಂಗ್ ಯಾರು ಮಾಡೋದು ಎಂದು ರೇವಣ್ಣಗೆ ಪ್ರಶ್ನಿಸಿದ್ರು. ಗರಂ ಆಗಿ ಉತ್ತರ ನೀಡಿದ ರೇವಣ್ಣ, ನೀವು ಸಮರ್ಥರಿದ್ದೀರಾ, ಮೀಟಿಂಗ್ ಅನ್ನ ನೀವೇ ಮುಂದುವರಿಸಿ ಎಂದು ಸಿಟ್ಟಿನಿಂದ ಹೋಗೇ ಬಿಟ್ರು. ಡಿಕೆಶಿ ಇಲಾಖೆ ಬಗ್ಗೆಯೂ ಡಿಸಿಎಂ ಬೇಸರ. ಜಲಸಂಪನ್ಮೂಲ ಇಲಾಖೆಗೆ ನೀಡಿದ ಹಣ ಕಾಣಿಸಲ್ಲ. ರೇವಣ್ಣ ಅಷ್ಟೇ ಅಲ್ಲ, ಜಲಸಂಪನ್ಮೂಲ ಇಲಾಖೆ ಸಚಿವ ಡಿಕೆ ಶಿವಕುಮಾರ್ ವಿಚಾರದಲ್ಲೂ ಡಿಸಿಎಂ ಪರಮೇಶ್ವರ್ ಗರಂ ಆಗಿದ್ದಾರೆ. ಮೀನಿನ ಹೆಜ್ಜೆ ಹೇಗೆ ಕಾಣಿಸಲ್ವೋ ಹಾಗೆ ಜಲಸಂಪನ್ಮೂಲ ಇಲಾಖೆಗೆ ನೀಡಿದ ಹಣವೇ ಕಾಣಿಸಲ್ಲ ಎಂದು ಡಿಕೆ ಶಿವಕುಮಾರ್ ಬಗ್ಗೆ ಬೇಸರ ವ್ಯಕ್ತಪಡಿಸಿದ್ದಾರೆ.
ಎಂದು ಜಲಸಂಪನ್ಮೂಲ ಇಲಾಖೆ ಜೊತೆ ನಡೆದ ಸಭೆಯಲ್ಲಿ ಅಧಿಕಾರಿಗಳಿಗೆ ಬಿಸಿ ಮುಟ್ಟಿಸಿದ್ದಾರೆ. ನೀರಾವರಿ ಇಲಾಖೆಗೆ ಬಜೆಟ್ನಲ್ಲಿ ಶೇಕಡ 35% ಹಣ ನೀಡಲಾಗಿದೆ. ಆ ಹಣದಲ್ಲಿ ನೀರಾವರಿ ಅಚ್ಚುಕಟ್ಟು ಪ್ರದೇಶದ ವ್ಯಾಪ್ತಿ ಹೆಚ್ಚಿಸಿ ರೈತರ ಆರ್ಥಿಕ ಸ್ಥಿತಿ ಸುಧಾರಿಸುತ್ತೆ, ಆಗ ಸಾಲ ಮನ್ನಾ ಮಾಡುವ ಪ್ರಸ್ತಾಪವೇ ಬರಲ್ಲ ಎಂದು ಸೂಚಿಸಿದ್ದಾರೆ. ಮೇಕೆದಾಟು ಯೋಜನೆಗೆ ಕೇಂದ್ರ ಅಸ್ತು ಎಂದಿದೆ, ಬೇಗ ಕಾನೂನು ತೊಡಕುಗಳನ್ನು ನಿವಾರಿಸಿ ಯೋಜನೆ ಮುಗಿಸಿ ಎಂದು ಸೂಚನೆ ನೀಡಿದ್ದಾರೆ. ಒಟ್ಟಾರೆ ಡಿಸಿಎಂ ಪರಮೇಶ್ವರ್ ಒಂದು ಪ್ರಭಾವಿ ಸಚಿವರಿಬ್ಬರ ಇಲಾಖೆಗಳ ಕೆಲಸದ ಬಗ್ಗೆ ರುದ್ರ ತಾಂಡವ ಆಡಿರೋದಂತೂ ಹುಬ್ಬೇರುವಂತೆ ಮಾಡಿದೆ. ಕ್ಯಾಮರಾ ಪರ್ಸನ್ ಕೊಂಡಯ್ಯ ಜೊತೆಗೆ ಕೃಷ್ಣ.